ಸಾಯಿಲ್ ಬ್ಲೂಮ್ ಎಂಬುವರು 22ನೇ ವಯಸ್ಸಿನಲ್ಲಿ ನಿಮಗೆ ತಿಳಿದಿರಬೇಕಾದ 22 ಸತ್ಯಗಳ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದರು. ಅವರು ತಿಳಿಸಿದ ಲೆಸನ್ಸ್ ನಿಮ್ಮ 20ಸ್ ನಲ್ಲಿ ಉಳಿದುಕೊಳ್ಳಲು ಸಹಕರಿಸುತ್ತದೆ. ಈ ವಿಡಿಯೋದಲ್ಲಿ ನಾವು ಆ 22 ಲೆಸನ್ಸ್ ಬಗ್ಗೆ ತಿಳಿಸಲಿದ್ದೇವೆ. ನಿಮ್ಮ ಬಹಳಷ್ಟು ಸ್ನೇಹಿತರು ನಿಜವಾಗಿಯೂ ನಿಮ್ಮ ಸ್ನೇಹಿತರಲ್ಲ. ಅನೇಕರು ನಿಮಗೆ ಕೇವಲ ಖುಷಿಯಾಗಿರಲು ಫ್ರೆಂಡ್ ಮಾಡಿಕೊಂಡಿರುತ್ತಾರೆ. ನೀವು ಅವರ ಜೊತೆ ಯಾವಾಗಲೂ ಖುಷಿಯಾಗಿರುವುದರಿಂದ ನಿಮ್ಮ ಫ್ರೆಂಡ್ ಆಗಿರುತ್ತಾರೆ. ಆದರೆ ಸಮಯ ಕಳೆದಂತೆ ನಿಮಗೆ ಅವರ ಸಹಾಯದ ಅವಶ್ಯಕತೆ ಇದ್ದಾಗ ಮಾತುಕತೆ ಕಠಿಣವಾದರೆ ಅವರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ಏಕೆಂದರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾತ್ರ ಬೇಕಾಗಿದೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಹೋದ ನಂತರ ಫ್ರೆಂಡ್ಶಿಪ್ ಕೂಡ ಹೋಗುತ್ತದೆ. ಇದನ್ನು ನೀವು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾಗಿದೆ. ನಿಮ್ಮ ಸಕ್ಸಸ್ ನೀವು ಜನರೊಂದಿಗೆ ಎಷ್ಟು ಕಷ್ಟಕರವಾದ ಸಂಭಾಷಣೆಗಳನ್ನು ಮಾಡಲು ಸಿದ್ಧರಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸುಲಭವಾಗಿರುವ ಕನ್ವರ್ಸೇಷನ್ ಅನ್ನು ಪ್ರತಿಯೊಬ್ಬರು ಮಾಡುತ್ತಾರೆ. ಆದರೆ ಕಠಿಣವಿರುವ ಕನ್ವರ್ಸೇಷನ್ ಅನ್ನು ಯಾರು ಮಾಡುವುದಿಲ್ಲ. ಅಂದರೆ ನನಗೆ ನಿನ್ನ ಈ ವರ್ತನೆ ಇಷ್ಟವಾಗಿಲ್ಲ, ನೀನು ಈ ರೀತಿ ಮಾಡಿದರೆ ನಿನ್ನ ಬೇರೆ ರೂಪ ಕಾಣುತ್ತದೆ, ನೀನು ಆ ರೀತಿ ಯೋಚಿಸಿದರೆ ನಮಗೆ ಒಟ್ಟಿಗೆ ಇರಲು ಸಾಧ್ಯವಾಗುವುದಿಲ್ಲ, ಇದನ್ನು ನಾನು ಬದಲಾಯಿಸಿಕೊಳ್ಳಲು ಸಾಧ್ಯವಾಗಿಲ್ಲದಿದ್ದರೆ ನಿಮ್ಮ ಜೊತೆ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಈ ರೀತಿಯ ಕಠಿಣ ಕನ್ವರ್ಸೇಷನ್ ಬದುಕಿನಲ್ಲಿ ಮುಂದುವರಿಯಲು ಸಹಕರಿಸುತ್ತವೆ ಮತ್ತು ನೀವು ಅಧಿಕ ಕಠಿಣ ಕನ್ವರ್ಸೇಷನ್ ಮಾಡಿದಷ್ಟು ಜೀವನದಲ್ಲಿ ಮುಂದುವರಿಯುವಿರ. ರಾತ್ರಿ 12 ಗಂಟೆಯ ನಂತರ ಜೀವನದಲ್ಲಿ ಒಳ್ಳೆಯದೇನೂ ಆಗುವುದಿಲ್ಲ, ಇದು ತಪ್ಪು ಎಂದು ನೀವು ತಿಳಿಸಬಹುದು. ರಾತ್ರಿ 12 ಗಂಟೆಯ ನಂತರ ಪಬ್ಗಳು ತೆರೆಯುತ್ತವೆ ಎಂದು ನೀವು ಹೇಳಬಹುದು. ಇದರಿಂದಾಗಿ 12 ಗಂಟೆಯ ನಂತರ ನೀವು ಜೀವನ ಹೀಗೆ ಇರುತ್ತದೆ ಎಂದು ನಂಬುತ್ತೀರಾ. ಇದರಿಂದ ರಿಯಾಲಿಟಿಯಿಂದ ದೂರವಾಗುತ್ತೀರಾ. ಒಕೇಶನಲ್ಲಿ ಇದು ಸರಿಯಾಗಿದೆ, ಆದರೆ ಯಾವಾಗಲೂ ಇದು ಸರಿಯಲ್ಲ. 12 ಗಂಟೆಯ ನಂತರ ನೀವು ಪಾರ್ಟಿ ಮೋಡ್ಗೆ ಹೋಗುವುದಾದರೆ, ಅದರಲ್ಲೂ 20ಸ್ನಲ್ಲಿ ನೀವು ಇದನ್ನು ಅಧಿಕ ಮಾಡಿದರೆ, ಇದು ನಿಮ್ಮನ್ನು ರಿಯಾಲಿಟಿಯಿಂದ ದೂರ ತೆಗೆದುಕೊಂಡು ಹೋಗುತ್ತದೆ. ನೀವು ಬದುಕಿನಿಂದ ದೂರವಾದಷ್ಟು ಬದುಕು ನಿಮ್ಮಿಂದ ದೂರವಾಗುತ್ತದೆ. ನೀವು ಕೆಲಸ ಮಾಡುವಾಗ ನೇರವಾಗಿ ಕುಳಿತುಕೊಳ್ಳಿ, ನೀವು ಮಾತನಾಡುವಾಗ ಜನರ ಕಣ್ಣುಗಳನ್ನು ನೋಡಿ. ಇದು ಅಷ್ಟು ಕಠಿಣವಿಲ್ಲ, ಆದರೂ ನೀವು ಇದನ್ನು ಪಾಲಿಸುವುದಿಲ್ಲ. ಏಕೆಂದರೆ 20ಸ್ನಲ್ಲಿ ಆರಾಮಾಗಿ ಕುಳಿತುಕೊಳ್ಳುವುದರಿಂದ ತುಂಬಾನೇ ಮಜಾ ಸಿಗುತ್ತದೆ. ಬೆಡ್ ಮೇಲೆ ಮಲಗಿ ಲ್ಯಾಪ್ಟಾಪ್ ಒತ್ತಲು ತುಂಬಾನೇ ಖುಷಿಯಾಗುತ್ತದೆ. ಜನರ ಜೊತೆ ಮಾತನಾಡುವಾಗ ಡಿಸ್ಟ್ರಾಕ್ಟ್ ಆಗುವುದು ಸುಲಭವಾಗುತ್ತದೆ. ಹೀಗಾಗಿ ನೀವು ಕುಳಿತಿರುವಾಗ ನೇರವಾಗಿ ಕುಳಿತುಕೊಳ್ಳಿ. ಕೆಲಸ ಮಾಡುವಾಗ ಆ ವ್ಯಕ್ತಿಯ ಕಣ್ಣನ್ನು ನೋಡಿ ಮಾತನಾಡುತ್ತಿರುವುದನ್ನು ಎನ್ಶ್ಯೂರ್ ಮಾಡಿಕೊಳ್ಳಿ. ಇದರಿಂದ ನೀವು ನಿಮ್ಮ 20ಸ್ನಲ್ಲಿ ಜಗತ್ತಿನ 99ರಷ್ಟು ಜನರಿಗಿಂತ ಮುಂದಿರುತ್ತೀರ. ಬೇಗನೆ ಏಳುವುದು ಅನಿವಾರ್ಯವಲ್ಲ, ಪ್ರತಿದಿನ ಒಂದೇ ಸಮಯಕ್ಕೆ ಏಳುವುದು ಅವಶ್ಯಕ. ನೀವು ಪ್ರತಿದಿನ ಎದ್ದೇಳಲು ಒಂದು ಸಮಯ ಮತ್ತು ಎದ್ದ ತಕ್ಷಣ ಏನು ಮಾಡಬೇಕೆಂಬ ಒಂದು ರೋಟೀನ್ ಮಾಡಿ. ನಿಮ್ಮ ರೋಟೀನ್ 4ರಿಂದ 5 ಗಂಟೆಯಷ್ಟು ಇರಬೇಕೆಂದಿಲ್ಲ, ಅದು ಚಿಕ್ಕದಿದ್ದರೂ ನಡೆಯುತ್ತದೆ. ಉದಾಹರಣೆಗೆ ಗಾರ್ಡನ್ಗೆ ಹೋಗಿ 5 ನಿಮಿಷ ಕೂರುವುದು, ಸೂರ್ಯ ನಮಸ್ಕಾರ ಮಾಡುವುದು. ಇದರಿಂದ ಬೆಳಗ್ಗೆ ನೀವು ಆಕ್ಟಿವ್ ಆಗುತ್ತೀರಾ ಮತ್ತು ದಿನಪೂರ್ತಿ ಶಾಂತಿಯಿಂದ ಇರುತ್ತೀರಾ. ನಿಮ್ಮ 10 ವರ್ಷ ವಯಸ್ಸಿನವನು ಮತ್ತು ನಿಮ್ಮ 80 ವರ್ಷ ವಯಸ್ಸಿನವನು ಸಂತೋಷವಾಗಿರುವಂತೆ ಮಾಡುವ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮ್ಮ 80ನೇ ವಯಸ್ಸಿನವನು ನಿಮ್ಮನ್ನು ನೋಡಿ ಪಶ್ಚಾತ್ತಾಪ ಪಡುತ್ತೀಯೇ ಎಂದು ಹೇಳಿದ್ದೇನಲ್ಲ, ಇಲ್ಲ ನಿಮ್ಮ 10ನೇ ವಯಸ್ಸಿನವನು ನೀವು ಎಷ್ಟು ಬೋರಿಂಗ್ ಜೀವನವನ್ನು ನಡೆಸುತ್ತಿರುವಿರಾ, ನೀವು ಇಷ್ಟು ಬೇಸರದಲ್ಲಿ ಯಾಕಿದ್ದೀರಾ, ನೀವು ಖುಷಿಯಾಗಿ ಯಾಕಿಲ್ಲ, ನಿಮ್ಮ ಹತ್ತಿರ ಸಾಕಷ್ಟು ಹಣ ಮತ್ತು ಕಾರು ಇದೆ, ಅನೇಕ ಫೋನ್ ಮತ್ತು ಲ್ಯಾಪ್ಟಾಪ್ ಕೂಡ ಇದೆ, ಆದರೆ ನಿಮ್ಮ ಮುಖದಲ್ಲಿ ಖುಷಿಯಾಕಿಲ್ಲ, ನೀವು ಏಕೆ ಆಟವಾಡುತ್ತಿಲ್ಲ ಎಂದು ಕೇಳಬಾರದು. ನಿಮ್ಮ ಬದುಕಿನಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ 8 ಇಯರ್ ಸೆಲ್ಫ್ ಮತ್ತು 10 ಇಯರ್ ಸೆಲ್ಫ್ಗೆ ಬೇಸರ ಆಗದಂತೆ ಇರಬೇಕು. ಆ ನಿರ್ಧಾರ ನಿಮಗೆ ಸರಿ ಅನಿಸದಿದ್ದರೂ ಪರವಾಗಿಲ್ಲ. ನಿಮ್ಮ ಜೀವನದಲ್ಲಿ ಇತರರೊಂದಿಗೆ ಹೋಲಿಸಲು ಕಳೆಯುವ ಸಮಯವನ್ನು ನಿಮ್ಮನ್ನು ಉತ್ತಮಗೊಳಿಸಲು ಹೂಡಿಕೆ ಮಾಡಿ. ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ರೀತಿಯ ರೇಸ್ನಲ್ಲಿ ಓಡುತ್ತಿದ್ದಾರೆ. ಇಲ್ಲಿ ಯಾರೂ ಯಾರೊಂದಿಗೂ ಕಾಂಪೀಟ್ ಮಾಡುತ್ತಿಲ್ಲ, ಎಲ್ಲರೂ ಅವರೊಂದಿಗೆ ಒಂದು ರೇಸ್ನಲ್ಲಿ ತೊಡಗಿದ್ದಾರೆ. ನೀವು ನಿಮ್ಮದೇ ರೇಸ್ನಲ್ಲಿ ಇದ್ದೀರಾ, ಆದರೆ ಅನೇಕರು ಈ ರೇಸ್ನಲ್ಲಿ ಓಡುತ್ತಿಲ್ಲ. ಕೆಲವರು ನಡೆಯುತ್ತಿದ್ದಾರೆ, ಕೆಲವರು ಅಲ್ಲೇ ನಿಂತಿದ್ದಾರೆ, ಕೆಲವರು ಓಡುತ್ತಿದ್ದಾರೆ, ಕೆಲವರು ಇನ್ನೂ ಪ್ರಾರಂಭಿಸಿಯೇ ಇಲ್ಲ. ಪ್ರತಿಯೊಬ್ಬರೂ ಅವರ ಸ್ವಂತ ದಾರಿಯಲ್ಲೇ ಹೋಗುತ್ತಿದ್ದಾರೆ. ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿ, ನಿಮ್ಮ ನಿನ್ನೆಯ ವ್ಯಕ್ತಿಯನ್ನು ಸೋಲಿಸಲು ಕಾಂಪೀಟ್ ಮಾಡಿ. ಆಗ ಬದುಕಿನಲ್ಲಿ ಮುಂದುವರಿಯುತ್ತಿದ್ದೀರಾ ಎಂದು ನಿಮಗೆ ತಿಳಿಯುತ್ತದೆ. ಈ ರೇಸನ್ನು ನೀವು ಸ್ವಯಂ ಆಗಿ ಗೆಲ್ಲುತ್ತಿದ್ದೀರಾ. ಯಾರಿಗಾದರೂ ಒಳ್ಳೆಯ ವಿಚಾರವಿದ್ದರೆ ಅವರಿಗೆ ತಿಳಿಸಿ. ಇದಕ್ಕೆ ಗಾಬರಿ ಪಡಬೇಡಿ. ನಿಮ್ಮ ತಂದೆ ತಾಯಿ, ಗೆಳೆಯರು ಅಥವಾ ಯಾವುದೇ ಅಪರಿಚಿತ ವ್ಯಕ್ತಿಯಾಗಿದ್ದರೂ ನಿಮಗೆ ಖುಷಿ ನೀಡಿದರೆ, ಪಾಸಿಟಿವ್ ಎಮೋಷನ್ ತಂದರೆ,
ಅವರಿಗೆ ಅದನ್ನು ತಿಳಿಸಿ. ಇದರಿಂದ ನಿಮಗೆ ಒಳ್ಳೆಯ ಫೀಲ್ ಸಿಗುತ್ತದೆ ಮತ್ತು ಅವರಿಗೂ ಒಳ್ಳೆಯ ಫೀಲ್ ಬರುತ್ತದೆ. ಸೋಷಿಯಲ್ ಮೀಡಿಯಾ ಜಗತ್ತು ಚೆನ್ನಾಗಿ ಕಾಣುತ್ತದೆ, ಆದರೆ ಆ ಜಗತ್ತು ನಿಜವಲ್ಲ, ಅದು ನಕಲಿ. ಪ್ರತಿಯೊಬ್ಬರೂ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬೆಸ್ಟನ್ನು ತೋರಿಸುತ್ತಾರೆ ಮತ್ತು ಯಾರಿಗೂ ಕೂಡ ಅವರ ಬದುಕಿನಲ್ಲಿ ಎಷ್ಟು ಎಫರ್ಟ್ ಮತ್ತು ಸ್ಟ್ರಗಲ್ ಇದೆ ಎಂದು ತಿಳಿಯುವುದಿಲ್ಲ. ಅವರಿಗೆ ಕೇವಲ ಬ್ಯೂಟಿ, ಖುಷಿ, ಹಣ, ಒಳ್ಳೆಯ ಬಟ್ಟೆ, ಕಾರು, ಆಹಾರ ಕಾಣಿಸುತ್ತದೆ. ಹೀಗಾಗಿ ನಿಮ್ಮನ್ನು ಈ ಸೋಷಿಯಲ್ ಮೀಡಿಯಾ ಜಗತ್ತಿನಿಂದ ದೂರವಿಡಿ ಮತ್ತು ರಿಯಲ್ ಲೈಫ್ಗೆ ಬನ್ನಿ. ನಿಮ್ಮಲ್ಲಿ ಏನನ್ನಾದರೂ ನೋಡುವ ಮತ್ತು ನಿಮ್ಮನ್ನು ಮೇಲೆತ್ತುವ ಜನರೊಂದಿಗೆ ನಿಮ್ಮ ಸಮಯವನ್ನು ಕಳೆಯಿರಿ. ಆ ರೀತಿಯ ಜನರು ನಿಮ್ಮಲ್ಲಿ ತಪ್ಪನ್ನು ಹುಡುಕಿದರೂ ನೀನು ತಪ್ಪು ಎಂದು ಹೇಳುವುದಿಲ್ಲ, ಬದಲಿಗೆ ನೀನು ಎಲ್ಲಿ ತಪ್ಪಾಗಿದ್ದೀಯಾ ಎಂದು ತಿಳಿಸುತ್ತಾರೆ. ಇದು ಏಕೆಂದರೆ ಅವರು ನಿಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಲಿ ಎಂದು ಬಯಸುತ್ತಾರೆ. ಈ ರೀತಿಯ ಜನಗಳು ನಿಮ್ಮನ್ನು ಮುಂದುವರೆಯಲು ಸಹಕರಿಸುತ್ತಾರೆ. ನಿಮ್ಮ ಪೋಷಕರೊಂದಿಗೆ ಮಾತನಾಡಿ ಮತ್ತು ಅವರಿಗೆ ಎಷ್ಟು ಕೃತಜ್ಞರಾಗಿರುತ್ತೀರಿ ಎಂದು ತಿಳಿಸಿ. ನೀವು ಎಷ್ಟೇ ದೂರವಿದ್ದರೂ ನಿಮ್ಮ ತಂದೆ ತಾಯಿಗೆ ಪ್ರತಿದಿನ ಕರೆ ಮಾಡಿ, ಅವರನ್ನು ಯಾವಾಗಲೂ ಮೀಟ್ ಆಗುತ್ತೀರಿ. ನೀವು ಅವರ ಬಲಿದಾನದಿಂದ ಎಷ್ಟು ಧನ್ಯರಾಗಿದ್ದೀರಿ ಎಂಬುದನ್ನು ತಿಳಿಸಿ. ನಿಮ್ಮ ಜೀವನಕ್ಕಾಗಿ ಹಣದ ಹಿಂದೆ ಓಡುವ ಅಥವಾ ನಿಮ್ಮ ಜೀವನದುದ್ದಕ್ಕೂ ಹಣವನ್ನು ಮೀರಿ ಹೋಗುವ ಆಯ್ಕೆ ಮಾಡಿ. ಈ ನಿರ್ಧಾರವು ನಿಮ್ಮದಾಗಿರಬೇಕು. ಇದರ ಅರ್ಥ ಹಣವು ಪ್ರಮುಖ ಅಲ್ಲವೆಂಬುದಲ್ಲ, ಹಣವು ಪ್ರಮುಖವಾಗಿದೆ, ಆದರೆ ನೀವು ಎಷ್ಟು ಹಣಕ್ಕಾಗಿ ಓಡುತ್ತಿದ್ದೀರಾ ಎಂದು ತಿಳಿಯುವವರೆಗೂ ಜೀವನ ಪೂರ್ತಿ ಹಣದ ಹಿಂದೆ ಓಡುತ್ತಿರುತ್ತೀರಾ? ಆದರೆ ನಿಮ್ಮ ಹತ್ತಿರ ಇಷ್ಟೊಂದು ಹಣವಿದೆ ಎಂದು ತಿಳಿದಾಗ ಹಣದ ಬಿಯಾಂಡ್ ಹೋಗಲು ಅದುವೇ ಸಾಕಾಗುತ್ತದೆ. ಆಗ ನೀವು ಪ್ರತಿದಿನ ಬೆಳಗ್ಗೆ ಎದ್ದು ಹಣವನ್ನು ಗಳಿಸುವ ಕೆಲಸ ಮಾಡುವ ಜೀವನವನ್ನು ನಡೆಸುವುದಿಲ್ಲ, ಬದಲಿಗೆ ನಿಮಗಾಗಿ ಕೆಲಸ ಮಾಡುವಿರಾ. ನಿದ್ದೆ ಮಾಡುವುದು ಮುಖ್ಯವಾಗಿದೆ. ನಿದ್ದೆ ಮಾಡುವುದು ಪ್ರತಿಯೊಬ್ಬರಿಗೂ ಮುಖ್ಯವಾಗಿದೆ ಮತ್ತು ನಿಮ್ಮ ಟ್ವೆಂಟೀಸ್ನಲ್ಲಿ ನೀವು ಇದನ್ನೇ ಇಗ್ನೋರ್ ಮಾಡುತ್ತೀರಾ? ನೀವು ಯಾರು ಮಲಗುತ್ತಾರೆ, ಕೇವಲ 3-4 ಗಂಟೆ ಮಲಗಬೇಕು, ಬದುಕಿನಲ್ಲಿ ಅಧಿಕ ಸಾಧಿಸುವುದಿದೆ, ಏಕೆಂದರೆ ವಿ ಲೈ ಓನ್ಲಿ ಒನ್ಸ್ ಎಂದು ಭಾವಿಸುತ್ತೀರಾ. ಆದರೆ ಯು ಡೋಂಟ್ ಲೈ ಓನ್ಲಿ ಒನ್ಸ್, ಯು ಲೈವ್ ಎವರಿ ಸಿಂಗಲ್ ಡೇ. ಹೀಗಾಗಿ ನೀವು ನಿಮ್ಮ ಆರೋಗ್ಯದ ಆರೈಕೆ ಮಾಡದಿದ್ದರೆ ಅದು ನೀವು ಪಶ್ಚಾತ್ತಾಪ ಪಡುವಷ್ಟು ಕಷ್ಟ ನೀಡುತ್ತದೆ. ಆರೋಗ್ಯದ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಹೀಗಾಗಿ ಒಳ್ಳೆಯ ನಿದ್ದೆ ಪಡೆಯಿರಿ. ಜನರು ಮತ್ತೆ ಮತ್ತೆ ತಪ್ಪು ಮಾಡುತ್ತಿದ್ದರೆ ನೀವು ಅವರಿಗೆ ಅವಕಾಶ ಕೊಟ್ಟು ತಪ್ಪು ಮಾಡುತ್ತಿದ್ದೀರಾ? ನೀವು ಪ್ರತಿ ಬಾರಿ ಕಾಲ್ ಮಾಡುತ್ತೀರೆಂದು ಆರಾಮಾಗಿರುವ ಜನಗಳಿಂದಲೇ ನೀವು ಬದುಕಿನಲ್ಲಿ ಹಿಂದುಳಿಯುತ್ತೀರಾ? ಆಲೋಚನೆಗಿಂತ ಮಾಡುವುದು ಯಾವಾಗಲೂ ಶ್ರೇಷ್ಠವಾಗಿದೆ. ಎಲ್ಲರ ಹತ್ತಿರ ಐಡಿಯಾ ಇದೆ, ಆದರೆ ಆ ಐಡಿಯಾನ ಇಂಪ್ಲಿಮೆಂಟ್ ಮಾಡುವುದು ಮುಖ್ಯವಾಗಿದೆ. ಆ್ಯಕ್ಷನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಐಡಿಯಾ. ನೀವು ಅದರಲ್ಲಿ ಸೋತರೂ ಏನಾದರೂ ಹೊಸದನ್ನು ಕಲಿಯುವಿರಾ. ಆಸಕ್ತಿದಾಯಕವಾಗಿರುವುದನ್ನು ನಿಲ್ಲಿಸಿ, ಆಸಕ್ತಿಯಿಂದಿರಿ. ಇತರರು ನಮ್ಮನ್ನು ಇಂಟರೆಸ್ಟಿಂಗ್ ಆಗಿ ನೋಡಲಿ ಎಂದು ನೀವು ಬದುಕಿನಲ್ಲಿ ಅಧಿಕ ಫೈಟ್ ಮಾಡುತ್ತಿರುತ್ತೀರಾ? ಆದರೆ ನೀವು ಇಂಟ್ರೆಸ್ಟಿಂಗ್ ಆಗಿ ಇರುವ ಬದಲು ಇಂಟ್ರೆಸ್ಟೆಡ್ ಆಗಿರಿ. ಜನರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ, ಅವರ ಬದುಕನ್ನು ಅರ್ಥ ಮಾಡಿಕೊಳ್ಳಿ. ಸುಮ್ಮನೆ ಅರ್ಥ ಮಾಡಿಕೊಳ್ಳುವುದಲ್ಲ, ಅವರು ಆ ರೀತಿ ಏಕೆ ಮಾಡುತ್ತಿದ್ದಾರೆಂದು ನೋಡಲು ತಿಳಿದುಕೊಳ್ಳಿ. ಅದರಿಂದ ನೀವು ಏನಾದರೂ ಹೊಸದನ್ನು ಕಲಿಯುವಿರಿ. ನೀವು ಬೆಳೆದ ನಂತರ ಏನನ್ನು ಮಾಡಬೇಕೆಂದು ನಿಮಗೆ ತಿಳಿದಿಲ್ಲದಿದ್ದರೆ ಅದು ಸಂಪೂರ್ಣವಾಗಿ ಸರಿಯಾಗಿದೆ. ಇದರ ಬಗ್ಗೆ ಅನೇಕರಿಗೆ ತಿಳಿದಿರುವುದಿಲ್ಲ. ಬದುಕಿನಲ್ಲಿ ಏನನ್ನು ಸಾಧಿಸಬೇಕೆಂಬುದನ್ನು ತುಂಬಾ ಕಡಿಮೆ ಜನ ಕ್ಲಿಯರ್ ಆಗಿ ತಿಳಿದಿರುತ್ತಾರೆ, ಆದರೆ ಅನೇಕ ಜನರು ಕನ್ಫ್ಯೂಸ್ ಆಗಿ ಇರುತ್ತಾರೆ. ಇದರ ಅರ್ಥ ನಾವು ಯೂಸ್ಲೆಸ್ ಎಂದಲ್ಲ. ನಿಮ್ಮನ್ನು ಮತ್ತು ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ನೀವು ಸಮಯವನ್ನು ನೀಡಬೇಕು. ಸತ್ಯದ ಹುಡುಕಾಟವು ಸರಿಯಾಗಿರುವುದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ನಾವು ಪ್ರತಿ ಬಾರಿಯೂ ನಮ್ಮನ್ನು ಸರಿಯಾಗಿ ತೋರಿಸಲು ಬಯಸುತ್ತೇವೆ, ಆದರೆ ನೀವು ಸರಿ ಮತ್ತು ತಪ್ಪನ್ನು ಬದಿಗಿಟ್ಟು ಕೇವಲ ಸತ್ಯವನ್ನು ಚೇಸ್ ಮಾಡುತ್ತಿದ್ದರೆ ನೀವು ಒಂದು ಬೆಟರ್ ಸ್ಪಾಟ್ನಲ್ಲಿ ಕಂಡುಕೊಳ್ಳುವಿರಾ. ಏಕೆಂದರೆ ಸತ್ಯವು ಅಬ್ಸಲ್ಯೂಟ್ ಆಗಿದೆ, ಯಾವಾಗಲೂ ಸತ್ಯವೇ ಗೆಲ್ಲುತ್ತದೆ. ನೀವು ಜೀವನದಲ್ಲಿ ಗೆಲ್ಲಲು ಬಯಸಿದರೆ ನಿಮ್ಮ ಇಡೀ ಜೀವನ ವಿದ್ಯಾರ್ಥಿಯಾಗಿ ಉಳಿಯಬೇಕು. ಪ್ರತಿಯೊಬ್ಬರೂ ಶಾಲೆ ಅಥವಾ ಕಾಲೇಜು ಮುಗಿಸಿದ ನಂತರ ಓದು ಮುಗಿಯಿತು ಎಂದು ಭಾವಿಸುತ್ತಾರೆ. ಅನೇಕರು ಇಲ್ಲೇ ತಪ್ಪಾಗುತ್ತಾರೆ. ನೀವು ಏನನ್ನಾದರೂ ಕಲಿಯಲು ಬಯಸಿದರೆ ಅದನ್ನು ಕಲಿತು ಬಿಡಿ. ಇದನ್ನೇ ಸ್ಟೂಡೆಂಟ್ಗಳು ಮಾಡುತ್ತಾರೆ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆಂದು ಯೋಚಿಸುವುದನ್ನು ನಿಲ್ಲಿಸಿ. ಜನರು ನಿಮ್ಮ ಬಗ್ಗೆ ಯೋಚಿಸುತ್ತಿರುವುದಿಲ್ಲ, ಅವರು ನೀವು ಅವರ ಬಗ್ಗೆ ಏನನ್ನು ಯೋಚಿಸುತ್ತಿದ್ದೀರಾ ಎಂಬುದನ್ನು ಯೋಚಿಸುತ್ತಿರುತ್ತಾರೆ.
ಜೀವನದಲ್ಲಿ ಹೆಚ್ಚಿನ ನಿರ್ಧಾರಗಳು ಹಿಂತಿರುಗಬಲ್ಲವು. ಒಂದು ನಿರ್ಧಾರ ತೆಗೆದುಕೊಳ್ಳುವವರೆಗೂ ಅದು ಸರಿ ಅಥವಾ ತಪ್ಪು ಎಂದು ತಿಳಿಯುವುದಿಲ್ಲ. ಆದರೆ ನೀವು ತೆಗೆದುಕೊಂಡ ಆ ನಿರ್ಧಾರವನ್ನು ರಿವರ್ಸಿಬಲ್ ಮಾಡಬಹುದು. ಹೀಗಾಗಿ ಸರಿ ಅಥವಾ ತಪ್ಪು ಎಂಬುದರ ಮೇಲೆ ಸಮಯವನ್ನು ವೇಸ್ಟ್ ಮಾಡಬೇಡಿ. ಒಂದು ನಿರ್ಧಾರ ತೆಗೆದುಕೊಂಡು ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಯಾವುದೇ ಕಥೆಗಳು ಉಳಿದಿಲ್ಲ ಎಂದು ಬೇಸರದಿಂದ ಬದುಕಬೇಡಿ. ನಿಮ್ಮ ಬದುಕಿನಲ್ಲಿ ಕಥೆಗಳು ಇರಬೇಕು. ಅದು ಇಂಟರೆಸ್ಟಿಂಗ್, ಅಡ್ವೆಂಚರಸ್ ಮತ್ತು ಎಕ್ಸೈಟಿಂಗ್ ಕಥೆಗಳಿಂದ ಕೂಡಿರಬೇಕು. ಅದನ್ನು ನಿಮ್ಮ ಮಕ್ಕಳಿಗೂ ತಿಳಿಸಬಹುದು. ಆ ಕಥೆಗಳನ್ನು ಕೇಳಿ ನೀವೇ ನಗಲು ಪ್ರಾರಂಭಿಸುತ್ತೀರಾ. ಆ ಕಥೆಗಳು ನೀವು ಒಳ್ಳೆಯ ಜೀವನವನ್ನು ನಡೆಸಿದ್ದೀರಾ ಎಂದು ತಿಳಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.